ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಟೀ ಟೈಮ್ ಸ್ನ್ಯಾಕ್ಸು ಸಾಯಂಕಾಲದ ಕಾಫಿ ಜೊತೆಗೆ ತಿನ್ನೋದಕ್ಕೆ ಖಾರದ ಕಡ್ಡಿ ಇದು ಸಾಮಾನ್ಯ ಎಲ್ಲರ ಮನೆಗಳಲ್ಲೂ ಮಾಡ್ತಾರೆ ಎಲ್ಲ ಊರುಗಳಲ್ಲೂ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಮಾತ್ರ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಇರುತ್ತೆ ಒಂದೊಂದು ಮನೇಲಿ ಒಂದೊಂದು ರೀತಿ ಇರುತ್ತೆ ಮಾಡೋ ಪದ್ಧತಿ ನಾನು ಹೇಗೆ ಮಾಡ್ತಾ ಇದನ್ನು ಅಂತ ತೋರಿಸ್ತೀನಿ ಖಾರದ ಕಡ್ಡಿ ನಮ್ಮಲ್ಲಿ ಇದಕ್ಕೆ ಖಾರದ ಕಡ್ಡಿ ಅಂತ ಹೇಳ್ತೀವಿ ನೀವು ಏನು ಹೇಳ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮಲ್ಲಿ ಏನು ಹೇಳ್ತೀರಾ ಅಂತ ಆದರೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರಲ್ವ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ರೀತಿ ಮಾಡಿದರೆ ಎಣ್ಣೆ ಕುಡಿಯೋದೇ ಇಲ್ಲ ಸ್ವಲ್ಪ ಎಣ್ಣೆ ಹೀರ್ಕೊಳ್ಳಲ್ಲ ಅದು ತಿನ್ನ ತಗೊಳ್ಳಲ್ಲ ತುಂಬಾ ಚೆನ್ನಾಗಿ ಮೃದುವಾಗಿ ಬರುತ್ತೆ ತುಂಬ ರುಚಿಕರವಾಗಿರುತ್ತೆ ಗಟ್ಟಿ ಇರಲ್ಲ ಯಾರು ಕೂಡ ತಿನ್ಬೋದು ವಯಸ್ಸಾದವರು ಕೂಡ ಅಗಿಯೋಕ್ಕೆ ಕಷ್ಟ ಆಗತ್ತೆ ಅನ್ನೋರು ಕೂಡ ತಿನ್ಬೋದು ಹೌದು ಅಷ್ಟು ಚೆನ್ನಾಗಿರತ್ತೆ ಆಮೇಲೆ ಈಗ ಹಬ್ಬಕ್ಕೂ ಕೆಲವು ಜನ ಎಣ್ಣೆ ತಿಂಡಿನ ನೈವೇದ್ಯ ಮಾಡ್ತಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಣ್ಣೆ ತಿಂಡಿ ನೈವೇದ್ಯ ಮಾಡೋದು ಕೇಳಿದ್ದೀನಿ ನಾನು ನಮ್ಮೂರ ಕಡೆ ಇಲ್ಲ ವರಮಹಾಲಕ್ಷ್ಮಿ ಹಬ್ಬ ಇಲ್ಲಿ ಎಲ್ಲ ಮಾಡ್ತಾರೆ ಎಣ್ಣೆ ತಿಂಡಿನ ನೈವೇದ್ಯ ಮಾಡ್ತಾರೆ ಆವಾಗ ಇದನ್ನು ಮಾಡ್ಬೋದು ಅದಕ್ಕೆ ಮುರುಕು ಮಾಡ್ಕೊ ಅಂದರೆ ಎಣ್ಣೆ ಬೆಣ್ಣೆ ಮುರುಕು ಥರ ಇದನ್ನು ಕೂಡ ಮಾಡ್ಕೋಬೋದು ನೀವು ಹೆಂಗೆ ಮಾಡೋದು ಅಂತ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ತುಂಬಾ ಚೆನ್ನಾಗಿರತ್ತೆ ಇದು ಸಾಯಂಕಾಲದ ತಿಂಡಿಗೂ ಆಗುತ್ತೆ ಒಂದು ಸಾರಿ ಮಾಡಿ ಇಟ್ಕೊಂಡ್ರೆ ಡಬ್ಬದಲ್ಲಿ ಒಂದು ಹದಿನೈದು ದಿನ ಅಲ್ಲ ಏನೂ ಆಗೋಲ್ಲ ಸ್ವಲ್ಪ ಏನೂ ಆಗೋಲ್ಲ ಹದಿನೈದು ದಿನವೂ ಅಲ್ಲ ಹೆಚ್ಚೇ ಬರುತ್ತೆ ಗಾಳಿ ಆಡದಿರೋ ಡಬ್ಬದಲ್ಲಿ ಹಾಕಿ ಇಟ್ಬಿಟ್ರೆ ದಿನಾನು ತಿನ್ಬೋದು ಮಕ್ಕಳು ತುಂಬ ಪಟ್ಟು ತಿಂತಾರೆ ಸ್ಕೂಲಿಂದ ಬಂದು ಏನಾದರೂ ಬೇಕು ಅಂತ ಅನ್ಸತ್ತಲ್ವ ಆವಾಗ ತಿನ್ನೋಕ್ಕೂ ಆಗತ್ತೆ ಮಾಡ್ಬೋದು ಮಾಡಿ ಇಟ್ಕೋಬೋದು ನೀವು ತುಂಬ ಚೆನ್ನಾಗಿರತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಮೂರು ಕಪ್ನಷ್ಟು ತೊಗೊಂಡಿದ್ದೀನಿ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಎಷ್ಟು ಕ್ವಾಂಟಿಟಿಲಿ ನೀವು ಮಾಡ್ತೀರೋ ಅಷ್ಟು ಅಂದರೆ ಇದಕ್ಕೆ ಬೇರೆ ಯಾವುದೇ ಹುಡಿ ಸೇರಿಸೋಲ್ಲ ಯಾವುದೇ ಹಿಟ್ಟು ಸೇರಿಸಲ್ಲ ನಾನು ಬರೀ ಕಡಲೆ ಹಿಟ್ಟಲ್ಲೇ ಮಾಡ್ತಾ ಇರೋದು ಕಡಲೆ ಹಿಟ್ಟಿಗೆ ಮೂರು ಕಪ್ಪಿನಷ್ಟು ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಚಮಚ ಹಾಕ್ಕೊಂಡಿದ್ದೀನಿ ನಾನು ಒಂದು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದೆರಡು ಚಮಚದಷ್ಟು ಓಂಕಾಳು ಇದೆಯಲ್ಲ ಓಮ ಓಮ ಅಂತ ಹೇಳ್ತೀವಿ ನಾವು ಓಂಕಾಳು ಅಂತ ಹೇಳ್ತಾರೆ ಇಲ್ಲ ಅದನ್ನ ಸ್ವಲ್ಪ ಕೈಯಲ್ಲಿ ಜಜ್ಜಿ ಹಾಕಿದ್ದೀನಿ ಕೈಯಲ್ಲಿ ಜಜ್ಜಲೇಬೇಕು ಅಂತ ಏನಿಲ್ಲ ಅದು ಎಣ್ಣೆಯಲ್ಲಿ ಹುರಿದಾಗ ಚೆನ್ನಾಗಿ ಪರಿಮಳ ಬರುತ್ತೆ ಆಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಎಣ್ಣೆ ಅಂದರೆ ಒಂದು ಐದರಿಂದ ಆರು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ತುಂಬ ಎಣ್ಣೆ ಅದು ಹಸಿ ಎಣ್ಣೆನೇ ಸೇರಿಸ್ಕೊಂಡಿದ್ದೀನಿ ಏನು ಎಣ್ಣೆ ಬಿಸಿ ಮಾಡಿ ಅಥವಾ ಆ ಥರ ಎಲ್ಲ ಏನಲ್ಲ ಹಸಿ ಎಣ್ಣೆನೇ ನಾರ್ಮಲಾಗಿ ನಾವು ಅಡುಗೆಗೆ ಉಪಯೋಗಿಸೋ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನಾವು ತೆಂಗಿನ ಎಣ್ಣೆಯಲ್ಲಿ ಅಡುಗೆ ಮಾಡೋದ್ರಿಂದ ತೆಂಗಿನ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇದನ್ನು ಫಸ್ಟ್ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಕಡಲೆ ಹಿಟ್ಟನ್ನು ಸರಿಯಾಗಿ ಬೆರೆಸ್ಬಿಟ್ಟು ಈ ಥರ ಪೂರ್ತಿ ಹುಡಿ ಹುಡಿ ಆಗೋವರೆಗೂ ಬೆರೆಸ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಆಗೋವರೆಗೂ ಎಣ್ಣೆ ಆಮೇಲೆ ಕ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅದನ್ನು ಕಲಸ್ಕೋಬೇಕು ಎಣ್ಣೆ ಮಿಕ್ಸ್ ಆಗಬೇಕು ಫಸ್ಟ್ ಹಿಟ್ಟಲ್ಲಿ ಆಮೇಲೆ ನೀರು ಸೇರಿಸ್ಕೊಂಡು ಅಂದರೆ ಹೆಚ್ಚು ನೀರು ಬೇಕಾಗಲ್ಲ ಇದಕ್ಕೆ ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಕಲಸ್ಕೊಂಡು ಚಪಾತಿ ಹಿಟ್ಟಿನ ಥರ ಈ ಥರ ಮಾಡಿ ಇಟ್ಕೋಬೇಕು ಈ ಥರ ಒಂದೇ ಮುದ್ದೆಯಾಗಿ ಇಟ್ಕೋಬೇಕು ಆಮೇಲೆ ಅದನ್ನು ಈ ಮುರುಕು ಮಾಡೋ ಒರಳು ಇದೆಯಲ್ವ ತೆಂಗುಳಲ್ಲಿ ತೆಂಗುಳಲ್ಲಿ ಏನು ಹೇಳ್ತಾರೆ ಅದನ್ನು ಮಾಡೋ ಒರಳು ಅದರಲ್ಲಿ ಹಾಕಿ ಈ ಥರ ಎಣ್ಣೆಗೆ ಡೈರೆಕ್ಟಾಗಿ ಬಿಟ್ಕೋಬೇಕು ಎಣ್ಣೆ ಫಸ್ಟು ಕಾಯೋಕ್ಕೆ ಇಟ್ಬಿಡಿ ಅದು ಚೆನ್ನಾಗಿ ಕಾದಿರಬೇಕು ಒಳ್ಳೆ ಬಿಸಿ ಆದಮೇಲೆ ಸಿಮ್ಗೆ ಹಾಕ್ಕೊಳ್ಳಿ ಸಿ ಉರಿ ಚಿಕ್ಕದಾಗಿರಲಿ ನೀವು ಯಾವತ್ತೂ ಎಣ್ಣೆಗೆ ಏನೇ ಹಾಕೋದಾದರೂ ಉರಿ ಚಿಕ್ಕದಿರಲಿಲ್ಲ ಅಂದರೆ ಕೈ ಬಿಸಿ ಆಗುತ್ತೆ ಆಮೇಲೆ ಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೋಬೋದು ನೀವು ಮೀಡಿಯಮಲ್ಲಿ ಈ ಥರ ಎಣ್ಣೆಗೆ ಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ಐದು ನಿಮಿಷ ಬಿಟ್ಟ ಮೇಲೆ ಅದನ್ನು ತಿರುವಿ ಹಾಕಬೇಕು ಇಲ್ಲಾಂದ್ರೆ ಅದು ಮುದ್ದೆ ಆಗಿಬಿಡತ್ತೆ ಈ ಥರ ಒಂದು ಐದು ನಿಮಿಷ ಬಿಟ್ಟು ಅದನ್ನು ತಿರುವಿ ಹಾಕಿ ತುಂಬ ಸುಲಭವಾಗಿ ಬರುತ್ತೆ ಒತ್ತೋದು ಕಷ್ಟ ಆಗಲ್ಲ ಎಣ್ಣೆ ಅಷ್ಟು ಹಾಕಿರೋದ್ರಿಂದ ಹಿಟ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಬೇಕಾದ್ರೆ ನಿಮಗೆ ಮುದ್ದೆ ಇದೆ ಅನ್ಸಿದ ಕಟ್ ಮಾಡಬೇಕು ಅಂದರೆ ಇದರಲ್ಲಿ ಎಣ್ಣೆಲೆ ಹೀಗೆ ಸ್ವಲ್ಪ ಇದು ಮಾಡಿದರೆ ಕಟ್ ಹಾಕತ್ತೆ ಅದು ಕಟ್ ಮಾಡ್ಕೊಳ್ಳಿ ಮೃದುವಾಗಿರುತ್ತೆ ಇದನ್ನೇ ಹೆಚ್ಚು ಕಷ್ಟ ಆಗಲ್ಲ ನಾನು ಹೆಚ್ಚು ಒದ್ತಾ ಇಲ್ಲ ಇಲ್ಲಿ ಕಟ್ ಮಾಡ್ತಾ ಇಲ್ಲ ಬೇಕು ಅಂದರೆ ನೀವು ಅದನ್ನು ತಿರುವಿ ಹಾಕಿ ಆ ಥರ ಕಟ್ ಮಾಡ್ಕೋಬೋದು ಒಂದೆರಡು ಸಾರಿ ಆ ಕಡೆ ಈ ಕಡೆ ತಿರುಗಿಬೇಕು ಈ ನೊರೆ ಎಲ್ಲ ನಿಲ್ಲಬೇಕು ನೋಡಿ ಎಣ್ಣೆಯಲ್ಲಿ ಬರೋ ನೊರೆ ಮತ್ತು ಸದ್ದು ಚೀ ಅಂತ ಸದ್ದು ಬರುತ್ತಲ್ವ ಅದು ನಿಲ್ಲಬೇಕು ಏಳು ಹೋಗಿದೆ ಅಂತ ತಾವಾಗ ಆಯಿತು ಅಂತ ಅರ್ಥ ಆಮೇಲೆ ತೆಗೆದ್ರಾಯಿತು ಫಸ್ಟ್ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾಯದೆ ಹಾಕ್ಕೋಬೇಡಿ ಒರಳು ನಿಮಗೆ ಗೊತ್ತಿದೆಯಲ್ವ ಇದು ಈ ಥರದ ಒರಳು ಬರುತ್ತೆ ಈ ಕಣ್ಣು 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 ಸಣ್ಣ ಇರುವಂಥದ್ದು ಅಂದರೆ ತೇಂಗುಗಳಲ್ಲಿ ಮಾಡುವಂಥ ಒರಳು ಎಲ್ಲರ ಮನೆಯಲ್ಲೂ ಇರತ್ತೆ ಅದು ಆದರೆ ನಾನು ತೋರಿಸಿಲ್ಲ ಇಲ್ಲಿ ವಿಡಿಯೋದಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ಬೇರೆ ಬೇರೆ ರೀತಿಯ ಹೊರಳುಗಳು ಬರುತ್ತಲ್ವ ಈಗ ನಿಮ್ಮ ಮನೇಲಿ ಇದೆಯೋ ಅದನ್ನು ಉಪಯೋಗಿಸ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದಾಯಿತು ನೋಡಿ ಸದ್ದೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ಅಲ್ಲಿ ಬರೋ ನೋರೆ ಅದೆಲ್ಲ ಹೋಗಿದೆ ನೋಡಿ ಆಗಿದೆ ಈಗ ಮತ್ತೆ ಸ್ವಲ್ಪ ಹೈ ಹೈಫ್ಲೇಮಲ್ಲಿಟ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಮತ್ತೆ ಸಿಮ್ಮಿಗೆ ಹಾಕಿ ಈ ಥರ ಉತ್ಕೊಬೇಡಿ ಅದನ್ನು ರೌಂಡಾಗಿ ಹೆಂಗೆ ಬೇಕೋ ಹಾಗೆ ಉತ್ಕೊಂಡು ಬಿಡ್ಬೋದು ನಿಮಗೆ ಸ್ವಲ್ಪ ಮುದ್ದೆ ಆಗುತ್ತೆ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಅದನ್ನು ಬೇರೆ ಬೇರೆ ಮಾಡ್ಕೋಬೋದು ನೀವು ತುಂಬ ಜಾಸ್ತಿ ಹಾಕೋಬೇಡಿ ತಿರುಗಿ ಹಾಕೋಕ್ಕಾಗಲ್ಲ ಇದು ಹಾಕಿದ ಮೇಲೆ ನೋಡಿ ಆ ಸ್ವಲ್ಪ ಆ ನೊರೆಗಳೆಲ್ಲ ತೆಗಬೇಕು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ನೀವು ಅದನ್ನು ತಿರುವಿ ಹಾಕೋಕ್ಕೆ ನೋಡಬೇಕು ಮೊದಲೇ ತಿರುವಿ ಹಾಕಿದರೆ ಮುದ್ದೆ ಆಗುತ್ತೆ ನೋಡಿ ಈಗ ತಗ್ಗಿ ಹೋಯ್ತು ನೋಡಿ ಆ ನೊರೆಗಳೆಲ್ಲ ತಗ್ಗಿದೆ ಈಗ ಈಗ ತಿರುವಿ ಹಾಕಿ ನೋಡಿ ಈ ಥರ ತಿರುವಿ ಹಾಕಿ ಬೇಯತ್ತೆ ಹಾಗೆ ನೀವು ಕಟ್ ಕಟ್ ಮಾಡಿಲ್ಲ ಅಂದರೂ ಬೇರೆ ಬೇರೆ ಮಾಡಿಲ್ಲ ಅಂದರೂ ಅದು ಬೇಯತ್ತೆ ಎಣ್ಣೆ ಬಿಸಿ ಇರತ್ತಲ್ವ ಚೆನ್ನಾಗಿ ಆಗುತ್ತೆ ಯಾವುದು ಹಸಿ ಉಳಿಯಲ್ಲ ಈ ಥರ ಮಾಡಿದರೆ ಎಣ್ಣೆ ಸ್ವಲ್ಪನೂ ಕುಡಿಯೋಲ್ಲ ಬೇಕಾದ್ರೆ ನೀವು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒತ್ತೋದು ತುಂಬ ಸುಲಭವಾಗಿ ಒತ್ತಕ್ಕಾಗತ್ತೆ ಹೆಚ್ಚು ಕಷ್ಟ ಬೇಕು ಕಷ್ಟ ಇಲ್ಲ ಗಟ್ಟಿ ಆಗಲ್ಲ ಒತ್ತೋದಕ್ಕೂ ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು ಪರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ನೀವು ನೈವೇದ್ಯ ಮಾಡೋದಾದರೆ ಅಥವಾ ಗಣೇಶನ ಹಬ್ಬಕ್ಕೆ ಮಾಡೋದಾದರೆ ಇದನ್ನು ಮಾಡ್ಕೋಬಹುದು ಅಥವಾ ಹೀಗೆ ಮನೆಯಲ್ಲಿ ತಿನ್ನೋದಕ್ಕಾದ್ರೂ ಮಾಡ್ಕೋಬೋದು ನಾವು ಸಾಯಂಕಾಲ ತಿಂಡಿಗೆ ಬೇಕಾಗತ್ತಲ್ವಾ ಅಲ್ಲಿ ಮಕ್ಕಳು ಸ್ಕೂಲಿಂದ ಬಂದಾಗ ತಿನ್ನಕ್ಕೆ ಕೇಳ್ತಾರೆ ಅಂದರೆ ಇದನ್ನು ಮಾಡಿಕೊಟ್ಲೆ ಚೆನ್ನಾಗಿ ತಿಂತು ತಿನ್ಕೋತಾರೆ ತುಂಬ ತಿಂತಾರೆ ಅದರಿಂದ ತುಂಬ ರುಚಿಯಾಗುತ್ತೆ ನೀವು ಮಾಡ್ಬೋದು ನಿಮ್ಮಲ್ಲಿ ಇದಕ್ಕೆ ಏನು ಹೇಳ್ತಾರೆ ನಮ್ಮ ಕಡೆ ಇದನ್ನು ಕಡ್ಡಿ ಅಂತ ಹೇಳ್ತಾರೆ ನಿಮ್ಮ ಕಡೆ ಏನು ಹೇಳ್ತಾರೆ ನಿಮ್ಮ ಊರಲ್ಲಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ರೀತಿ ಮಾಡ್ತೀರ ಅಂತ ಹೇಳಿ ನನಗೆ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಎಲ್ಲರ ಸಾಂಪ್ರದಾಯಿಕವಾಗಿ ಎಲ್ಲರೂ ಸಾಂಪ್ರದಾಯಿಕವಾಗಿ ಮಾಡುವಂತಹ ತಿಂಡಿ ಇದು ಎಲ್ಲರ ಮನೆಗಳಲ್ಲೂ ಮಾಡುವಂತಹ ತಿಂಡಿ ಇದು ಎಲ್ರಿಗೂ ಗೊತ್ತಿರತ್ತೆ ಆದರೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರಲ್ವ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಈ ಥರ ತಿರುವಿ ಹಾಕೊಳ್ಳಿ ನೋಡಿ ಅದು ಆ ನೊರೆ ಎಲ್ಲ ಹೋಯಿತು ಸದ್ದು ಕಡಿಮೆ ಆಗುತ್ತೆ ನೊರೆ ಪೂರ್ತಿ ಹೋದಾಗ ಸದ್ದು ನಿಲ್ಲತ್ತೆ ಚೀ ಅಂತ ನೀರನ್ನ ಸದ್ದಿರೋದು ನಿಲ್ಲತ್ತೆ ಆಗ ಅದನ್ನು ತೆಗೆದ್ರೆ ಆಯಿತು ತುಂಬ ನೀಟಾಗಿ ಒಣಗಿದ ಆಗಿದ ರೀತಿಯಲ್ಲಿ ಇರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿದರೆ ಗೊತ್ತಾಗತ್ತೆ ನಿಮಗೆ ತುಂಬ ಮೃದುವಾಗಿದೆ ಇಲ್ಲಿ ಕಟ್ ಮಾಡಿಲ್ಲ ಅಷ್ಟೇ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ತುಂಬ ಮೃದುವಾಗಿದೆ ಇದು ನೀವು ಮಾಡಿ ನೋಡಿ ಟ್ರೈ ಮಾಡಿ ಇದೇ ಥರ ಎಣ್ಣೆ ಅಡುಗೆ ಎಣ್ಣೆ ಉಪಯೋಗಿಸ್ಕೊಳ್ಳಿ ಹಿಟ್ಟು ಕಲಿಸುವಾಗ ಅಡುಗೆ ಎಣ್ಣೆ ಹಾಕ್ಕೊಳ್ಳಿ ಹಸಿ ಹಾಕಿದರೆ ಆಯಿತು ನೀವೇನು ಬಿಸಿ ಮಾಡಿ ಎಲ್ಲ ಹಾಕಬೇಕಾಗಿಲ್ಲ ಹಸಿನೇ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಎಣ್ಣೆ ಕುಡಿಯೋಲ್ಲ ನಿಮಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋನೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು